13 1919 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಕರಾಳ ದಿನ. ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ರೌಲಟ್ ಆಕ್ಟ್ ಅನ್ನು ವಿರೋಧಿಸುವ ಉದ್ದೇಶದಿಂದ ಶಾಂತ ಪ್ರತಿಭಟನೆಯಲ್ಲಿ ತೊಡಗಿದ್ದ ಸಾವಿರಾರು ದೇಶಭಕ್ತರ ಮೇಲೆ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿಯಾಯಿತು. ಹೊರಹೋಗಲು ಮೀಸಲಾಗಿದ್ದ ಒಂದೇ ಬಾಗಿಲನ್ನು ಸುತ್ತುವರೆದಿದ್ದ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಗೋಡೆಗಳನ್ನೇರಲು ಪ್ರಯತ್ನಿಸಿದಾಗ ಅಲ್ಲಿಗೆ ಗುಂಡೇಟು ತಿಂದು ನೆಲಕಚ್ಚುತ್ತಿದ್ದ ದೃಶ್ಯ ಊಹಿಸಲು ಅಸಾಧ್ಯ. ಕುಂಟೋ ಕುರುಡೋ, ಜೀವ ಉಳಿದರೆ ಸಾಕೆಂದು ಸಮೀಪದ ಬಾವಿಗೆ ಹಾರಿ ಉಸಿರು ಕಟ್ಟಿ ಸತ್ತವರು ಅದೆಷ್ಟೋ. ಸುಮಾರು 1800 ಜನರ ಸಾವು, 1200 ಜನರ ತೀವ್ರತರದ ಗಾಯದ ರಕ್ತ ಕೊಡುಗೆಯನ್ನು ಭಾರತೀಯರಿಗೆ ನೀಡಿದ ರಾಕ್ಷಸಿ ಸ್ವಭಾವದ ಜನರಲ್ ಡಯರ್ಗೆ ಫಿಯರ್ ಇಲ್ಲದೆ ಫೈರ್ ಮಾಡಲು ಪ್ರತ್ಯಕ್ಷದರ್ಶಿ ತರುಣನೊಬ್ಬ ಅಂದೇ ನಿರ್ಧರಿಸಿದ್ದ. ತನ್ನವರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಭರ್ತಿ 21 ವರ್ಷಗಳ ಕಾಲ ಕಾದು ಗುರಿ ಸೇರಿದ ಸಿಂಹ ಶಹೀದ್ ಉಧಮ್ ಸಿಂಗ್. ಡಿಸೆಂಬರ್ 26 1899 ಪಂಜಾಬ್ನಲ್ಲಿ ಜನಿಸಿದ ಉಧಮ್ ಸಿಂಗ್ ತಂದೆಯ ಅಕಾಲಿಕ ನಿಧನದ ನಂತರ ಅನಾಥಾಶ್ರಮ ಸೇರಿ ಅಲ್ಲೇ ಬಾಲ್ಯದ ಶಿಕ್ಷಣವನ್ನು ಪಡೆದ. ಜಲಿಯನ್ ವಾಲಾಬಾಗ್ನಲ್ಲಿ ಸೇರಿದ್ದ ಸಮೂಹಕ್ಕೆ ನೀರು ಕೊಡಲು ಬಂದಿದ್ದ ಉಧಮ್ ಸಿಂಗ್ ಅನ್ಯಾಯವನ್ನು ಕಣ್ಣೆದುರೇ ಕಂಡ. ಡಯರ್ನ ಮುಖವನ್ನು ನೆನಪಿಟ್ಟುಕೊಂಡು ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ಉಧಮ್ ಸಿಂಗ್ಗೆ ಭಗತ್ ಸಿಂಗ್ ಪ್ರೇರಣೆ. ಗದರ್ ಪಾರ್ಟಿ ಸೇರಿ ಸಶಸ್ತ್ರ ಕ್ರಾಂತಿಗಾಗಿ ಮದ್ದುಗುಂಡು ಬಂದೂಕುಗಳನ್ನು ಪೂರೈಸುತ್ತಿದ್ದ. ಅನುಮತಿ ಇಲ್ಲದೆ ಬಂದೂಕು ಹೊಂದಿದ್ದಕ್ಕಾಗಿ 5 ವರ್ಷ ಸೆರೆವಾಸವನ್ನನುಭವಿಸಿ ಬಿಡುಗಡೆ ಹೊಂದಿ ಕಾಶ್ಮೀರದ ಮೂಲಕ ಜರ್ಮನಿ ತಲುಪಿ 1934 ಲಂಡನ್ ತಲುಪಿದ. ಸಾಮಾನ್ಯ ತಂತ್ರಜ್ಞನಾಗಿ ಕಾರ್ಯನಿರ್ವಹಿಸುತ್ತಲೇ ಡಯರ್ನ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟು ಆತನ ವಧೆಗಾಗಿ ಸಮಯ ಹುಡುಕುತ್ತಿದ್ದ ಉಧಮ್ ಸಿಂಗ್ ಸಿಂಹದ ಗುಹೆ ಹೊಕ್ಕ ನರಸಿಂಹ. 13 ಮಾರ್ಚ್ 1940 ಜಲಿಯನ್ ವಾಲಾಬಾಗ್ ದುರಂತದ ಖಳನಾಯಕ ಡಯರ್ನನ್ನು ಲಂಡನ್ನಿನ ಕಾಕ್ಸ್ಟನ್ ಹಾಲ್ನ ರಾಯಲ್ ಸೊಸೈಟಿಯ ತುಂಬಿದ ಸಭೆಯಲ್ಲಿ ಗುಂಡಿಟ್ಟು ಕೊಂದು ಸೇಡು ತೀರಿಸಿದ ಉಧಮ್ ಸಿಂಗ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಡಯರ್ಗೆ ಸಾವಿನ ಶಿಕ್ಷೆಯೇ ಸೂಕ್ತವಾಗಿತ್ತು. ನನ್ನವರ ಬಲಿದಾನದ ಪ್ರತೀಕಾರಕ್ಕಾಗಿ, ಶತ್ರುವನ್ನು ಸಂಹರಿಸಿ ತಾಯಿ ನೆಲದ ರಕ್ಷಣೆಗಾಗಿ ಪ್ರಾಣ ಕೊಡುವುದಕ್ಕಿಂತ ಶ್ರೇಷ್ಠ ಕಾರ್ಯ ಇನ್ನೊಂದಿಲ್ಲ ಎಂದು ಜುಲೈ 31 1940 ನಗುನಗುತ್ತಾ ಗಲ್ಲಿಗೇರಿದ ಸರದಾರ ಶಹೀದ್ ಉಧಮ್ ಸಿಂಗ್ ನಾಡಿಗೆ ಸ್ಫೂರ್ತಿ. ಕ್ರಾಂತಿಯ ಚಿಲುಮೆಯಾಗಿ ಭಾರತ ಭಕ್ತರ ನಿತ್ಯ ಚೈತನ್ಯವಾಗಿರುವ ಉಧಮ್ ಸಿಂಗ್ಗಿದು 1000 ನಮನಗಳು.